ನಮಸ್ಕಾರ ವೀಕ್ಷಕರೇ, ಬಳ್ಳಾರಿ ಬೆಳಗಾಯಿತು ಚಾನೆಲ್ಗೆ ಸ್ವಾಗತ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ವೀಕ್ಷಿಸ್ತಾ ಇರಿ ಬಳ್ಳಾರಿ ಬೆಳಗಾಯಿತು ಯೂಟ್ಯೂಬ್ ಚಾನೆಲ್. ನಮಸ್ತೆ, ನನ್ನ ಹೆಸರು ಡಾಕ್ಟರ್ ಸೋಮಶೇಖರ್ ಅಂತ, ಹೃದಯ ರೋಗ ತಜ್ಞ ಬಳ್ಳಾರಿ. ಎಲ್ಲರಿಗೂ ಗೊತ್ತಿರುವಂತೆ ಗೊತ್ತಿರೋ ರೀತಿಯಲ್ಲಿ ಇವತ್ತು ಸೆಪ್ಟೆಂಬರ್ 29 ವರ್ಲ್ಡ್ ಹಾರ್ಟ್ ಡೇ. ಸೊ ಸೆಪ್ಟೆಂಬರ್ 29 ವಿಶ್ವ ಹೃದಯ ದಿನ ಅಥವಾ ವರ್ಲ್ಡ್ ಹಾರ್ಟ್ ಡೇ ಅಂತ ಮಾಡ್ತಾರೆ. ಇದನ್ನು ಯಾಕೆ ಮಾಡ್ತಾರೆ ಅಂದರೆ ಹೃದಯದ ಬಗ್ಗೆ, ರೋಗಗಳ ಬಗ್ಗೆ ಎಲ್ಲರಿಗೂ ಅರಿವು ಮೂಡಿಸ್ಬೇಕಂತ ಮಾಡ್ತಾರೆ. ಇದರ ವರ್ಲ್ಡ್ ಹಾರ್ಟ್ ಫೆಡರೇಷನ್ ಅನ್ನೋ ಒಂದು ಭಾಗ, WHOದ ಒಂದು ಭಾಗ ಇದನ್ನು ಶುರು ಮಾಡ್ತು ಜಿನಿವಾದಿಂದ. ಇದು ಸೆಪ್ಟೆಂಬರ್ 29ಕ್ಕೆ ಯಾಕೆ ಅಂತ ಯಾವುದೇ ಒಂದು ಪರ್ಟಿಕ್ಯುಲರ್ ಯಾವುದೇ ಒಂದು ಕಾರಣ ಇಲ್ಲ. ಇದು ಇವರು ಹುಟ್ಟಿದಬ್ಬ, ಅವರು ಆ ಥರ ಏನೂ ಇಲ್ಲ. ಆದರೆ ಒಂದು ವಿಷಯ ಹೇಳ್ಬೋದು ಅಂತಂದರೆ, ಸಾಮಾನ್ಯವಾಗಿ ನವೆಂಬರ್ ಡಿಸೆಂಬರ್ ಅಥವಾ ಈ ಚಳಿಗಾಲದಲ್ಲಿ ಏನಿರುತ್ತೆ, ಹೃದಯಕ್ಕೆ ಸ್ಪ್ಯಾಸಮ್, ಸಂಕುಚಿತಗೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ ರಕ್ತನಾಳಗಳು. ಹೀಗಾಗಿ ಈ ಟೈಮಲ್ಲಿ ಈ ಸಮಯದಲ್ಲಿ ಹೃದಯದ ತೊಂದರೆಗಳು ತಾನೇ ಸಿವಿಯರ್ ಆಗಿ ಅಂದರೆ ಹೆಚ್ಚಿನ ತೊಂದರೆ ಕೊಡ್ಬೋದು ಅನ್ನೋ ಇದಕ್ಕೆ ಒಂದು ಎರಡು ತಿಂಗಳು ಮುಂಚೆನೆ ಅದ್ರ ಬಗ್ಗೆ ಎಲ್ಲರಿಗೂ ಅರಿವು ಮೂಡಿಸ್ಕೊಳ್ಳಿಕ್ಕೆ ಅಂತ ಸೆಪ್ಟೆಂಬರ್ 29ರಲ್ಲಿ ಇದನ್ನು ಮಾಡ್ತಾರೆ. ನೀವು ಅದರಲ್ಲಿ ನೋಡಿರುವಂತೆ ವಿಶ್ವ ಹೃದಯ ದಿನ, ಇದು ಹೃದಯ ರೋಗ ದಿನ ಅಲ್ಲ, ಹೃದಯ ದಿನ ಅಂದರೆ ಸೊ ಎಲ್ಲರಿಗೂ ಕೂಡ ಇದು ಸಂಬಂಧಿಸುತ್ತೆ. ಹೃದಯ ರೋಗ ಇರಲಿ ಅಥವಾ ಬಿಡಲಿ, ಎಲ್ಲರಿಗೂ ಕೂಡ ಇದು ಒಂದು ದಿನ ನಾವು ಹೃದಯ ರೋಗದ ಬಗ್ಗೆ ತಿಳುವಳಿಕೆ ಪಡೆದುಕೊಂಡು ನಮ್ಮ ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಳಿಕ್ಕೆ, ಹೃದಯದ ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಳಿಕ್ಕೆ ಏನು ಮಾಡಬೇಕು ಅನ್ನೋದನ್ನು ಮೆಲುಕು ಹಾಕೋದಕ್ಕೆ ಒಂದು ದಿನ ಅಂತ ಹೇಳ್ಬೋದು. ಸೊ ಈಗ ಈ 2020ರಲ್ಲಿ ತುಂಬ ಪ್ರಾಮುಖ್ಯವಾಗಿದೆ ಈ ದಿನ. ಯಾಕಂದರೆ ಈಗ ನಿಮಗೆ ಎಲ್ಲರಿಗೂ ಗೊತ್ತಿರುವಂತೆ COVID-19 ಅಥವಾ ಕೊರೋನಾ ಡಿಸೀಸ್ ಪ್ಯಾಂಡಮಿಕ್ ಇದೆ. ಈ ಟೈಮಲ್ಲಿ ಹೃದಯ ರೋಗದಿಂದ ತುಂಬಾ ಜನ ತಮ್ಮ ಜೀವನ ಕಳೆದುಕೊಳ್ತಿರೋದು ಕೂಡ ನಾವು ನೋಡ್ತಾ ಇದ್ದೀವಿ. ಸೊ ಈ ವಿಷಯಕ್ಕಾಗಿ ಕೆಲವು ವಿಷಯಗಳನ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ, ಎಷ್ಟೋ ಜನ ಹೃದಯ ರೋಗಿಗಳು ಈ ಸಮಯದಲ್ಲಿ ಹೆಚ್ಚಿನ ಚಿಕಿತ್ಸೆ ಅಥವಾ ಫಾಲೋಅಪ್, ರೆಗ್ಯುಲರ್ ಚೆಕಪ್ ಅಂತ ಏನು ಹೇಳ್ತೀವಿ, ಡಾಕ್ಟರ್ ಹತ್ರ ಬಂದು ತೋರಿಸ್ಕೊಂಡು ಹೋಗೋ ಅವಶ್ಯಕತೆ ಇರುತ್ತೆ. ಆದರೆ ಸುಮಾರು ಜನ ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ? ಅವರೆಲ್ಲ ಹೆದರಿಬಿಟ್ಟಿದ್ದಾರೆ. ಎಲ್ಲಿ ನಮಗೆ ಕೋವಿಡ್ ಅಥವಾ ಕೊರೋನಾ ಡಿಸೀಸ್ ಬಂದುಬಿಡುತ್ತೋ, ಕ್ಲಿನಿಕ್ಕಿಗೆ ಹೋದರೆ ಅಥವಾ ಹಾಸ್ಪಿಟ್ಲಿಗೆ ಹೋದರೆ ಬಂದುಬಿಡುತ್ತೆ, ನಮಗೆ ಸೀರಿಯಸ್ ಆಗಿಬಿಡ್ತೀವಿ, ಪ್ರಾಬ್ಲಮ್ ಬಂದುಬಿಡುತ್ತೆ ಅಂತ ಮನೆಯಲ್ಲೇ ಇರ್ತಾ ಇದ್ದಾರೆ. ಅದು ಒಂದು ದೊಡ್ಡ ತಪ್ಪು ಮಾಡ್ತಾ ಇದ್ದಾರೆ. ಸೊ ಅದನ್ನು ಮಾಡಬಾರ್ದು. ಹೃದಯ ರೋಗಿಗಳು ಅದರಲ್ಲೂ ಎಸ್ಪೆಷಲಿ ಮುಖ್ಯವಾಗಿ ಕಳೆದ ಒಂದು ವರ್ಷದಲ್ಲಿ ಹೃದಯದ ಆಘಾತ ಅಥವಾ ಹಾರ್ಟ್ ಅಟ್ಯಾಕ್ ಆಗಿರೋರು ಅಥವಾ ಹೃದಯ ಸಂಬಂಧಿ ಶಸ್ತ್ರಚಿಕಿತ್ಸೆ ಅಥವಾ ಸ್ಟಂಟ್ ಹಾಕ್ಸ್ಕೊಳ್ಳೋದು, ಆಂಜಿಯೋಗ್ರಾಮ್ ಆಗಿರೋರಿಗಂತೂ ಈ ಒಂದು ಸಮಯ ಬಹಳ ಪ್ರಾಮುಖ್ಯತೆ ಹೊಂದಿದೆ. ಯಾಕಂದರೆ ಈ ಟೈಮಲ್ಲಿ ಅವರಿಗೆ BP, ಶುಗರು, ಸಕ್ಕರೆ ಕಾಯಿಲೆ ಅಥವಾ BP ಏರ್ಪೇರ್ ಆಗೋದು ಅಥವಾ ರಕ್ತ ಹೆಚ್ಚು ಕಡಿಮೆ ಇರೋದು ಅಥವಾ ಕಿಡ್ನಿ ಪ್ರಾಬ್ಲಮ್ ಹೊಸದಾಗಿ ಶುರು ಆಗೋದು, ಇಂಥವೆಲ್ಲವೂ ಎಷ್ಟೊಂದನ್ನು ನಾವು ಪದೇ ಪದೇ ಚೆಕ್ ಮಾಡಿ ಟೆಸ್ಟ್ ಮಾಡಿ ಅದಕ್ಕೆ ಸರಿಯಾಗಿ ಟ್ರೀಟ್ಮೆಂಟ್ನ ಚೇಂಜ್ ಮಾಡ್ತಾ ಇರ್ತೀವಿ. ಇವೆಲ್ಲ ಸಾಧ್ಯ ಆಗೋದಿಲ್ಲ. ಕೆಲವು ರೋಗಿಗಳಂತೂ 8 ತಿಂಗಳು 10 ತಿಂಗಳುಗಳಿಂದ ಕೂಡ ಚೆಕಪ್ಪಿಗೆ ಬಂದಿಲ್ಲ. ಇದು ಒಂದು ದೊಡ್ಡ ತಪ್ಪಾಗುತ್ತೆ. ಹಾಗಾಗಿ ಎಷ್ಟೋ ಸಲ ಏನಾಗ್ಬಿಡುತ್ತೆ, ಇಷ್ಟು ದಿವಸ ಮನೇಲಿದ್ದು ಒಂದೇ ಸಲ ಬಂದಾಗ ಅವರಿಗೆ ಕಾಯಿಲೆ ತುಂಬ ಉಲ್ಬಣ ಆಗಿ ಹೆಚ್ಚಿಗೆ ಪ್ರಾಬ್ಲಮ್ ಆಗಿ ಬಂದುಬಿಡ್ತಾರೆ. ಆವಾಗ ಟ್ರೀಟ್ಮೆಂಟ್ ಕೊಡೋದು ಕೂಡ ಕಷ್ಟ ಆಗುತ್ತೆ. ಸೊ ಈ ಹೃದಯ ಆರೋಗ್ಯ ದಿನ ಇಂದಿನ ದಿನ ಭಾಳ ಮುಖ್ಯ ಆಗುತ್ತೆ. ಎಲ್ಲರೂ ಅರ್ಥ ಮಾಡಿಕೊಂಡು ಮಾಸ್ಕ್ ಉಪಯೋಗಿಸಿ, ಸ್ಯಾನಿಟೈಸರ್ ಬಳಕೆ ಮಾಡಿ, ಸೋಷಿಯಲ್ ಡಿಸ್ಟೆನ್ಸ್ ಯೂಸ್ ಮಾಡಿಕೊಂಡು, ದೂರ ದೂರ ಇದ್ದುಕೊಂಡು, ತಪ್ಪದೇ ತಮ್ಮ ತಮ್ಮ ವೈದ್ಯರು ಯಾರಿದ್ದಾರೆ ಅವ್ರ ಹತ್ರ BP, ಶುಗರ್, ಹಾರ್ಟನ್ನು ಚೆಕ್ ಮಾಡಿಸೋದು ಮಾತ್ರ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬಾರ್ದು ಅನ್ನೋದು ಮುಖ್ಯವಾಗಿ ಈ ಟೈಮಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ. ಇದು ಬಿಟ್ಟರೆ ನೆಕ್ಸ್ಟ್, ಈವನ್ ಹೃದಯ ರೋಗ ಇಲ್ಲದೇ ಇರೋರು ಕೂಡ ಈ ಟೈಮಲ್ಲಿ ಹೊಸದಾಗಿ ಹೃದಯ ರೋಗ ಕಾಣಿಸ್ಕೊಳ್ತಾ ಇದೆ. ಯಾಕೆ? ಎರಡು, ಮುಖ್ಯವಾಗಿ ಅವರು ಹೆಚ್ಚಿನ ಫಿಸಿಕಲ್ ಆಕ್ಟಿವಿಟಿ ಅಥವಾ ವ್ಯಾಯಾಮ ಇಲ್ಲ. ಎಷ್ಟೋ ಜನ ಮನೆಯಲ್ಲೇ ಇರ್ತಾರೆ, ಎಕ್ಸಸೈಸ್ ಮಾಡ್ತಾ ಇಲ್ಲ, ಹೊರಗಡೆ ವಾಕಿಂಗ್ ಹೋಗ್ತಾ ಇಲ್ಲ, ಫಿಸಿಕಲ್ ಆಕ್ಟಿವಿಟಿ ಕಡೆ ಎಲ್ಲ ಆನ್ಲೈನ್ ಕ್ಲಾಸು ಅಥವಾ ಆನ್ಲೈನ್ ವರ್ಕು ಶುರು ಆಗಿಬಿಟ್ಟು ಆಕ್ಟಿವಿಟಿ ಕಡಿಮೆ ಆಗಿ ಅವರು ವೆಯ್ಟ್ ಜಾಸ್ತಿ ಆಗ್ತಿದೆ, ಹೊಸದಾಗಿ BP ಬರ್ತಿದೆ, ಹೊಸದಾಗಿ ಶುಗರ್ ಬರ್ತಿದೆ, ಇವೆಲ್ಲ ಸೇರ್ಕೊಂಬಿಟ್ಟು ಹೊಸದಾಗಿ ಹಾರ್ಟ್ ಪ್ರಾಬ್ಲಮ್ ಕೂಡ ಬರ್ತಾಯಿದೆ. ಸೊ ಇಂಥವರಿಂದ ಈ ಟೈಮಲ್ಲಿ ಹೃದಯದ ಚೆಕಪ್ ಮತ್ತು ಹೃದಯದ ಆರೋಗ್ಯವನ್ನು ಕಾಪಾಡಿಕೊಳ್ಳೋದು ಭಾಳ ಮುಖ್ಯವಾಗುತ್ತೆ. ಸೊ ಯಾವ ರೀತಿ ನಾವು ಹೃದಯದ ಆರೋಗ್ಯವನ್ನು ಕಾಪಾಡಿಕೊಳ್ಬೋದು ಅನ್ನೋದ್ರ ಬಗ್ಗೆ ಕೆಲವೊಂದು ಮಾತು. ಇವು ಆ್ಯಕ್ಚುಲಿ ನಿಮಗೆ ಸುಮಾರು ಜನಕ್ಕೆ ಆಲ್ರೆಡಿ ಮುಂಚೆನೇ ಗೊತ್ತಿರುತ್ತೆ, ಆದರೆ ಅವನ್ನು ಮರೆತು ಬಿಡ್ತೀವಿ ಅಥವಾ ಅದನ್ನು ನಾವು ಮಾಡ್ತಾ ಇರಲ್ಲ. ಎಲ್ಲದಕ್ಕಿಂತ ಮುಖ್ಯವಾಗಿ ಪ್ರತಿದಿನ 30 ನಿಮಿಷ ವಾಕಿಂಗ್ ನಡೆಯೋದು ಅಥವಾ ಎಕ್ಸಸೈಸ್, ಇದನ್ನು ಕಂಪಲ್ಸರಿಯಾಗಿ ಮಾಡಬೇಕು. ಒಂದು ವಾರದಲ್ಲಿ ಮಿನಿಮಮ್ 5 ದಿವಸನಾದರೂ ಮಾಡಬೇಕು. ಒಂದು ವಾರದಲ್ಲಿ ಟೋಟಲ್ 150 ನಿಮಿಷ ಅಂತ ಹೇಳ್ತಾರೆ. ಇದು ತುಂಬ ಕಡಿಮೆ ಅಂದರೆ ಇಷ್ಟಂತೂ ಮಾಡಲೇಬೇಕು. ಇದರಿಂದ ನಮ್ಮಲ್ಲಿ BP ಚೆನ್ನಾಗಿ ಕಂಟ್ರೋಲ್ ಆಗುತ್ತೆ, ಶುಗರ್ ಚೆನ್ನಾಗಿ ಕಂಟ್ರೋಲ್ ಆಗುತ್ತೆ, ಹಾರ್ಟಿನ ಆರೋಗ್ಯ ಚೆನ್ನಾಗಿರುತ್ತೆ. ನಾವು ಕಡಿಮೆ ಮಾತ್ರೆಯಲ್ಲೇ ಕೂಡ BP ಅಥವಾ ಶುಗರನ್ನು ಚೆನ್ನಾಗಿ ಕಂಟ್ರೋಲ್ ಇಟ್ಕೋಬೋದು. ಅಲ್ಲದೇ ನಮ್ಮ ತೂಕನೂ ಕೂಡ ಒಂದು ಲೆವೆಲಲ್ಲಿ ಕಂಟ್ರೋಲಲ್ಲಿ ಇರುತ್ತೆ. ಎರಡನೇ ಪಾಯಿಂಟ್ ಅದೇನೆ, ನಮ್ಮ ತೂಕ ಕಂಟ್ರೋಲ್ ಇಟ್ಕೊಳ್ಳೋದು.
ಸೊ ಈ ಟೈಮಲ್ಲಿ ತುಂಬ ಜನದ ವೆಯ್ಟ್ ತುಂಬ ಜಾಸ್ತಿ ಆಗ್ತಾ ಇದೆ, ಎಷ್ಟಿರಬೇಕು ವೆಯ್ಟ್ ಅನ್ನೋದು ತುಂಬ ಜನಕ್ಕೆ ಕ್ವಶನ್, ಯಾವೆಲ್ಲರೂ ಬಂದು ಹೇಳ್ತಾ ಇರ್ತಾರೆ. ಒಂದು ಸಿಂಪಲ್ ಫಾರ್ಮುಲಾ ಒಂದು ಹೇಳ್ತೀನಿ, ಅದು ಯಾವ ಥರ ಅಂತ. ನಿಮ್ಮ ಹೈಟ್ ಅಂದರೆ ನಾವು ಎಷ್ಟು ಎತ್ತರ ಇದ್ದೀವಿ ಅನ್ನೋದನ್ನ ಸೆಂಟಿಮೀಟ್ರಲ್ಲಿ ನೋಡ್ಕೋಬೇಕು. ಮೈನಸ್ 100 ಫಾರ್ ಎಕ್ಸಾಂಪಲ್, ಒಬ್ಬ 5.5 ಇದ್ದಾನೆ ಅಂದರೆ 165 ಸೆಂಟಿಮೀಟ್ರ್ ಇರ್ತಾನೆ. ಮೈನಸ್ 100 ಅಂದರೆ 65 ಕೆಜಿ ಬಂತು. ಸೊ ಅವನು ಇರಬೇಕಾಗಿರೋ ತೂಕ ಎಷ್ಟು? 65 ಕೆಜಿ. ಯಾವುದೋ ಒಬ್ಬ ಹೆಂಗಸು ಅಂದ್ಕೋಬೋದು 150 ಸೆಂಟಿಮೀಟ್ರ್ ಅಥವಾ 5 ಅಡಿ ಇರ್ತಾರೆ, ಅವ್ರ ತೂಕ ಎಷ್ಟಿರಬೇಕು? 150 ಮೈನಸ್ 100 ಮಾಡಿದ್ರೆ 50 ಕೆಜಿ, ಅವರು 50 ಕೆಜಿ ಇರಬೇಕು. ಈ ಥರ ಅವನು ಅಪ್ರಾಕ್ಸಿಮೇಟಾಗಿ ನೋಡಿಕೊಂಡು ಅಷ್ಟು ತೂಕವನ್ನು ಇರೋ ಥರ ನೀವು ನಿಮ್ಮ ಆಹಾರ ಪದ್ಧತಿನ ಕೂಡ ಬದಲಾಯಿಸಬೇಕು, ಆಕ್ಟಿವಿಟಿ ಇಟ್ಕೋಬೇಕು. ನೆಕ್ಸ್ಟ್ ಇಂಪಾರ್ಟೆಂಟ್ ಭಾಳ ಮುಖ್ಯವಾಗಿದ್ದಂದರೆ ತಂಬಾಕು ಉಪಯೋಗ, ಸ್ಮೋಕಿಂಗು ಅಥವಾ ಬೇರೆ ಯಾವುದೇ ರೀತಿಯಾಗಲಿ ತಂಬಾಕು ಉಪಯೋಗ 100% ಬಿಡಬೇಕು. ಕಡಿಮೆ ಮಾಡ್ತೀನಿ ಅನ್ನೋ ಪ್ರಶ್ನೆನೇ ಇಲ್ಲ, ತಂಬಾಕು ಉಪಯೋಗ ಎಲ್ಲ ರೀತಿಯಿಂದನು 0 ಮಾಡಬೇಕು, ಅದುವಾಗಲೇ ಹಾರ್ಟು ಆರೋಗ್ಯವಾಗಿರೋಕ್ಕೆ ಸಾಧ್ಯ. ನೆಕ್ಸ್ಟ್ ಆಲ್ಕೋಹಾಲು, ಆಲ್ಕೋಹಾಲ್ದು ಕನ್ಫ್ಯೂಷನ್ ಇದೆ, ಆದರೆ ಇಂಪಾರ್ಟೆಂಟ್ ಮುಖ್ಯವಾಗಿ ಏನು ಹೇಳ್ಬೋದು ಅಂತಂದರೆ ಎಷ್ಟಾಗುತ್ತೋ ಅಷ್ಟು ಕಡಿಮೆ. ಸೋಷಿಯಲ್ ಡ್ರಿಂಕಿಂಗ್ ಅಂದರೆ ಅವಾಗವಾಗ ಸ್ವಲ್ಪ ಡ್ರಿಂಕ್ಸ್ ಮಾಡಿದ್ರೆ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾರೆ ಅಂತ ಇರೋದೇ ಇದೆ, ಆದರೆ ನಾವಂತೂ ಅದನ್ನು ಕುಡಿರಿ ಅಂತ ಯಾರಿಗೂ ಹೇಳಲ್ಲ. ಎಷ್ಟಾಗುತ್ತೋ ಅಷ್ಟು ಕಡಿಮೆ ಮಾಡೋದ್ರಿಂದ ಕೂಡ ಆರೋಗ್ಯಕ್ಕೆ, ಹಾರ್ಟಿಗೆ ಒಳ್ಳೆಯದು, ಹೃದಯಕ್ಕೆ ಒಳ್ಳೆಯದು. ನೆಕ್ಸ್ಟು ಯಥೇಚ್ಛವಾಗಿ ಹಣ್ಣು ತರಕಾರಿಗಳನ್ನು ಉಪಯೋಗಿಸ್ಬೇಕು. ಈ ಊಟದ ವಿಷಯದಲ್ಲಂತೂ ತುಂಬಾ ಡೌಟ್ಸ್ ಇರುತ್ತೆ, ನಾವು ಆದಷ್ಟು ರೋಗಿಗಳಿಗೆ ಹೇಳ್ತಾ ಇರ್ತೀವಿ. ಇಂಥ ಟೈಮಲ್ಲಿ ಕೆಲವೊಂದು ಹೇಳಬೇಕಂತಂದರೆ ತರಕಾರಿಗಳಲ್ಲಂತೂ ಇಂಥ ರೋಗದಲ್ಲಿ ಉಪಯೋಗಿಸೋಂಗಿಲ್ಲ ಅಂತ ಇಲ್ಲೇ ಇಲ್ಲ. ಪ್ರತಿಯೊಂದು ರೋಗದಲ್ಲಿ ಅಥವಾ ನಾರ್ಮಲ್ ಆರೋಗ್ಯವಾಗಿರೋರು ಇಂಥ ತರಕಾರಿ ಉಪಯೋಗಿಸ್ಬಾರ್ದು ಅಂತ ಇಲ್ಲೇ ಇಲ್ಲ. ಯಾವ ತರಕಾರಿಯನ್ನು ಎಷ್ಟು ಬೇಕಿದ್ರೂ ಉಪಯೋಗಿಸ್ಬೋದು, ಅದು ಮೊದಲನೇ ಪಾಯಿಂಟ್. ಹಣ್ಣುಗಳನ್ನು ಅಷ್ಟೇ, ಎಲ್ಲರೂ WHO ಏನು ಹೇಳುತ್ತೆ, ದಿವಸಕ್ಕೆ 5 ರೀತಿ ಹಣ್ಣು ಉಪಯೋಗಿಸಿರಿ ಅನ್ನತ್ತೆ. ಅಷ್ಟೊಂದು ಕಷ್ಟ ಆಗ್ಬೋದು, ಎಷ್ಟಾಗುತ್ತೋ ಅಷ್ಟು ಹಣ್ಣು ಉಪಯೋಗಿಸ್ಬೋದು. ಶುಗರ್ ಇರೋರು ಏನು ಮಾಡಬೇಕು, ಸಕ್ಕರೆ ಕಾಯಿಲೆ ಇರೋರು ಹಣ್ಣು ಹೆಂಗೆ ಥರ ತಿನ್ನಬೇಕು, ಕೆಲವೊಂದು ವಿಷಯಗಳು ನೋಡ್ಕೋಬೋದು. ತೀರಾ ಹಣ್ಣಾಗ್ಬಿಟ್ಟಿರುತ್ತಲ್ಲ, ಭಾಳ ಸ್ವೀಟ್ ಇರುತ್ತಲ್ಲ, ಅಂಥದನ್ನ ತಿನ್ನೋಕೆ ಹೋಗ್ಬೇಡಿ. ಸ್ವಲ್ಪ ಗಟ್ಟಿ ಇರೋ ಹಣ್ಣುಗಳನ್ನು ತಿನ್ನಿರಿ, ಇನ್ ಬಿಟ್ವೀನ್ ಅಂದರೆ ಮಧ್ಯ ಮಧ್ಯ, ಬೆಳಗ್ಗೆ ತಿಂಡಿ ತಿಂತೀರಿ, ಮಧ್ಯಾಹ್ನ ಊಟ ಮಾಡ್ತೀರಿ, ಮಧ್ಯ 11 ಗಂಟೆ ಹಂಗೆ ಅಥವಾ ಸಾಯಂಕಾಲ 6-7 ಗಂಟೆ ಟೈಮಲ್ಲಿ ಈ ಥರ ಹಣ್ಣುಗಳನ್ನ ತಿನ್ಬೋದು. ಇನ್ನೊಂದೇನು ಮಾಡ್ಬೋದು, 2 ಚಪಾತಿ ಊಟ ಮಾಡಿ ಆಮೇಲೆ ಅನ್ನ ಊಟ ಮಾಡ್ತೀರಾ, 1 ಚಪಾತಿ ಊಟ ಮಾಡಿದ್ಮೇಲೆ ಮಧ್ಯಾಹ್ನ 1 ಹಣ್ಣು ತಿನ್ಬಿಡ್ಬೋದು, ಆವಾಗ ಅನ್ನ ಕಡಿಮೆ ಮಾಡಿದ್ರೆ ನಿಮ್ಮದು ಶುಗರ್ ಜಾಸ್ತಿ ಆಗೋಲ್ಲ. ಈ ಥರ ಶುಗರ್ ಕೂಡ ಕಂಟ್ರೋಲ್ ಮಾಡ್ಕೋಬೋದು. ಶುಗರು BP ಎರಡು ಭಾಳ ನಾರ್ಮಲ್ ಇರೋದು ತುಂಬ ಇಂಪಾರ್ಟೆಂಟ್ ಹಾರ್ಟಿನ ಹೃದಯದ ರೋಗ ಕಂಟ್ರೋಲ್ ಇಟ್ಕೊಳ್ಳೋಕ್ಕೆ, ಹೃದಯವನ್ನು ಚೆನ್ನಾಗಿ ಇಟ್ಕೊಳ್ಳೋಕ್ಕೆ. ಸೊ ಈ ಒಂದು ಕೆಲವೊಂದು ಹೇಳ್ಬೋದು, ತೂಕದ್ದು, ಶುಗರು, BP ಇದೆಲ್ಲ ಆಯಿತು, ಸ್ಮೋಕಿಂಗ್ ಆಯಿತು. ಸೊ ಇವೆಲ್ಲ ತುಂಬ ಇಂಪಾರ್ಟೆಂಟಾಗಿ ತುಂಬ ಮುಖ್ಯವಾಗಿ ನಾವು ಫಾಲೋ ಮಾಡಬೇಕಾಗುತ್ತೆ. ಅಕಸ್ಮಾತ್ ನಿಮಗೆ ನಿಮ್ಮ ವೈದ್ಯರ ಹತ್ರ ಪದೇ ಪದೇ ಹೋಗೋಕ್ಕಾಗ್ತಿಲ್ಲ ಅಂದರೆ ಇನ್ನೂ ಒಂದು ಏನು ಮಾಡ್ಬೋದು ಅಂದರೆ, ನೀವು ಮನೆಯಲ್ಲೇ ಒಂದು BP ನೋಡುವ ಮಿಷಿನ್ನು, ಒಂದು ಶುಗರ್ ಚೆಕ್ ಮಾಡಿಸೋ ಮಿಷಿನ್ ಇಟ್ಕೊಂಡು ನೀವು ಬುದ್ಧಿವಂತರಾಗಿದ್ದರೆ ಅಥವಾ ಮಾಡಲಿಕ್ಕಾದರೆ ಒಂದು ಚಾರ್ಟ್ ಮಾಡಿಬಿಡ್ಬೋದು. ಡೇಟು ಟೈಮು, ಇಂಥ ದಿನ ಇಂಥ ಸಮಯಕ್ಕೆ ನಾನು BP ನೋಡಿದ್ದೀನಿ, ಶುಗರ್ ನೋಡಿದ್ದೀನಿ, ಅದನ್ನು ಬರೆದ್ಬಿಟ್ಟು ನಿಮ್ಮ ವೈದ್ಯರ ಹತ್ರ ವಾಟ್ಸಪ್ ಅಥವಾ ಬೇರೆ ರೀತಿಯಾದ್ರೂ ಕಳಿಸ್ಕೋಬೋದು. ಅಥವಾ ನೀವು ಒಂದೇ ಸಲ ಹೋಗ್ಬಿಟ್ಟು ಪ್ರೂತಿ ಕೊಟ್ಬಿಟ್ರೆ ವೈದ್ಯರಿಗೆ ತುಂಬ ಹೆಲ್ಪ್ ಆಗುತ್ತೆ. ಒಂದೇ ಸಲ ಅದನ್ನು ನೋಡಿದ ತಕ್ಷಣ ಟ್ರೀಟ್ಮೆಂಟ್ನ ನೀವು ಯಾವ ಥರ ಶುಶ್ರೂಷೆ ಮಾಡಬೇಕು ಅನ್ನೋದು ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ನೀವು ಸ್ವಲ್ಪ ಸಮಯದಲ್ಲೇ ಡಾಕ್ಟರ್ ಹತ್ರ ಚೆಕಪ್ ಮಾಡಿಸ್ಕೊಂಡು ವಾಪಸ್ ಹೋಗ್ಬಿಡ್ಬೋದು. ಸೊ ನಿಮಗೆ ಕೊರೋನಾ ಬರೋ ಚಾನ್ಸಸ್ಸು ಕೂಡ ಕಡಿಮೆ ಆಗುತ್ತೆ. ಇದು ಒಂದು ಕೂಡ ಫಾಲೋ ಮಾಡ್ಬೋದು. ಸೊ ಇವೆಲ್ಲ ಹಾರ್ಟ್ನ ಹೃದಯದ ಆರೋಗ್ಯಕ್ಕೆ ಬೇಕಾಗಿರೋಂಥ ಇಂಪಾರ್ಟೆಂಟು. ಈ ಸಲದ 2020 September 29 ಥೀಮ್ ಇದನ್ನು WHO ಅಥವಾ ವರ್ಲ್ಡ್ ಹಾರ್ಟ್ ಫೆಡರೇಷನ್ ಅನ್ನೋರು ಏನು ಮಾಡಿದ್ದಾರೆ, ಈ ವರ್ಷದ ಒಂದು ಥೀಮ್ ಮಾಡಿದ್ದಾರೆ, ಯೂಸ್ ಯುವರ್ ಹಾರ್ಟ್. ನಿಮ್ಮ ಹೃದಯವನ್ನು, ಹೃದಯ ರೋಗವನ್ನು ತೆಗಿಲಿಕ್ಕೆ ಅಥವಾ ನಿರ್ಮೂಲನೆ ಮಾಡಲಿಕ್ಕೆ ಹೆಲ್ಪ್ ಮಾಡಿ ಅಂತ. ಅಂದರೆ ನೀವು ನಿಮ್ಮ ಮನಸ್ಸಿನಲ್ಲಿ ಡಿಸೈಡ್ ಮಾಡಬೇಕು. ಇಲ್ಲಿ ಹೃದಯ ಅಂದರೆ ಮನಸ್ಸು ಅನ್ನೋ ಅರ್ಥನೂ ಆಗುತ್ತೆ. ಜೊತೆಗೆ ಈ ಟೈಮಲ್ಲಿ, ಕೋವಿಡ್ ಟೈಮಲ್ಲಿ ಹೃದಯ ಆರೋಗ್ಯ ಭಾಳನೇ ಇಂಪಾರ್ಟೆಂಟ್ ಆಗುತ್ತೆ. ಇದರಲ್ಲಿ ಕೆಲವೊಂದು ಆರೋಗ್ಯ ಅಲ್ಲಲ್ಲೇ ಕೆಲವೊಂದು ಪಾಯಿಂಟ್ಸ್ ಕೂಡ ನಾವು ವಿಶ್ವ ಹೃದಯ ದಿನದಲ್ಲಿ ಇಟ್ಕೊಂಡಿದ್ದಾರೆ. ಲೈಕ್ ಇವು ಏನಿರಬೇಕಂತಂದರೆ, ಒಬ್ರಿಗೊಬ್ಬರನ್ನ ಹೆಲ್ಪ್ ಮಾಡೋದು, ನಿಮ್ಮ ಮನಸ್ಸಿನಿಂದ ಒಬ್ರಿಗೊಬ್ಬರಿಗೆ ಸಹಾಯ ಮಾಡೋದು ಕೂಡ ಮಾಡಿ, ಅದರಿಂದ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅನ್ನೋದು ಕೂಡ ಕೆಲವೊಂದು ಥೀಮ್ನ ಇದರಲ್ಲಿ ಇನ್ವಾಲ್ವ್ ಮಾಡ್ಕೊಂಬಿಟ್ಟಿದ್ದಾರೆ. ಸೊ ಇವೆಲ್ಲ ಕೆಲವೊಂದು ವಿಷಯಗಳನ್ನು ಈ ವಿಶ್ವ ಹೃದಯ ದಿನದ ದಿವಸ ನಾನು ಹೇಳ್ಕೊಂಡಿದ್ದಕ್ಕೆ ತುಂಬ ಸಂತೋಷ ಆಗ್ತಿದೆ. ಇನ್ನು ಕೆಲವೊಂದು ಮುಂಜಾಗ್ರತಾ ಕ್ರಮಗಳನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಮೊದಲನೇದು ಎದೆ ನೋವು, ಹಾರ್ಟ್ ತೊಂದರೆ ಇದೆ ಅಂತ ಹೇಗೆ ಗೊತ್ತಾಗುತ್ತೆ, ಕೆಲವೊಂದು ಇದೆ. ಮೊದಲನೆಯದಾಗಿ ಎದೆ ನೋವು ಯಾವ ರೀತಿ, ಎಷ್ಟೊಂದು ಥರ ಎದೆ ನೋವು ಬರುತ್ತೆ, ಕೆಲವು ಗ್ಯಾಸ್ಟ್ರಿಕ್ ಅಂತಾರೆ, ಮಸಲ್ ಪೇನ್ ಇರುತ್ತೆ, ಯಾವ್ಯಾವ ಥರನೂ ಹೇಳ್ತಾರೆ. ಯಾವುದು ಹಾರ್ಟ್ ಹೃದಯ ಸಂಬಂಧಿ ಎದೆ ನೋವಾದರೆ ಪ್ರೀಕಾರ್ಡಿಯಲ್, ಈ ಜಾಗದಲ್ಲಿ ಒಂದೇ ಪಾಯಿಂಟಲ್ಲಿ ತೋರಿಸೋಷ್ಟು ಇರೋದಿಲ್ಲ, ಇಷ್ಟು ಜಾಗದಲ್ಲಿ ಎದೆ ನೋವು ಬರುತ್ತೆ. ಏನೋ ಒಂದು ಭಾರ, ಕಲ್ಲು ಗಿಲ್ಲು ಅಥವಾ ತೂಕ ಏನೋ ಎದೆ ಮೇಲೆ ಇಟ್ಟಿದ್ದಾರೆ ಅನ್ನೋ ಥರ ಭಾವನೆ ಬರುತ್ತೆ. ಕೆಲವೊಬ್ಬರಿಗೆ ಉರಿ ಬರುತ್ತೆ. ಇದು ಏನಾಗುತ್ತೆ,
ಸ್ವಲ್ಪ ನಡೆದ್ರೆ ಜಾಸ್ತಿ ಆಗುತ್ತೆ, ನಡೆಯೋದಕ್ಕೆ ಬಿಡೋದಿಲ್ಲ, ಕೆಲಸ ಮಾಡಲಿಕ್ಕೆ ಬಿಡೋದಿಲ್ಲ, ನೀವು ತೊಗೊಂಡು ಸ್ವಲ್ಪ ರೆಸ್ಟ್ ತೊಗೊಂಡ್ರೆ ಸ್ವಲ್ಪ ಆರಾಮ ಅನಿಸುತ್ತೆ, ಸ್ವಲ್ಪ ಆರಾಮಾಗಿ ಕೂತ್ಕೊಂಡ್ರೆ ಆರಾಮ ಅನಿಸುತ್ತೆ, ಮತ್ತೆ ಕೆಲಸ ಮಾಡೋಕೆ ಹೋದರೆ ಬರುತ್ತೆ, ಕೂತ್ಕೊಂಡ್ರೆ ಆರಾಮಾಗುತ್ತೆ. ಅದು ಬಂದಾಗ ಜಾಸ್ತಿ ಇದ್ದಾಗ ಬೆವರು ಬಂದುಬಿಡುತ್ತೆ, ಆಯಾಸ ಬಂದುಬಿಡುತ್ತೆ, ವಾಂತಿ ಆಗ್ಬೋದು, ಹೆದರಿಕೆ ಆಗುತ್ತೆ, ಜೀವ ಕಳ್ಕೊಳ್ತೀನಿ ಅನ್ನೋ ಥರ ಆಗುತ್ತೆ, ಕೆಲವರಿಗೆ ಕುತ್ತಿಗೆಗೆ ಕೈಗೆ ಬರುತ್ತೆ. ಈ ಥರ ಲಕ್ಷಣಗಳಿದ್ದವು ಆಲ್ಮೋಸ್ಟ್ ಅಂದರೆ 100 ಹೆಚ್ಚು ಕಡಿಮೆ ಎಲ್ಲವನ್ನೂ ಹಾರ್ಟಿನ ಥರನೇ ಇರುತ್ತೆ. ಇದು ಮೊದಲನೇದೇ ಇಂಪಾರ್ಟೆಂಟ್, ಹಾರ್ಟ್ದು ಹೆಂಗೆ ಅಂತ ಹೇಳಲಿಕ್ಕೆ ಅಂತ. ಕೆಲವರಲ್ಲಿ ಎದೆನೋ ಬರದೇ ಇರ್ಬೋದು, ಆಯಾಸ ಅಷ್ಟೇ ಬರ್ಬೋದು. ಯಾರಲ್ಲಿ ಈ ಥರ ಆಗುತ್ತೆ? ಶುಗರ್ ಇರೋರಿಗೆ, 60 ಹೆಚ್ಚಿಗೆ ವಯಸ್ಸಲ್ಲಿ, ಚಿಕ್ಕ ಮಕ್ಕಳಲ್ಲಿ, 20 ಕಡಿಮೆ ಇರೋರಿಗೆ, ಕೆಲವರಿಗೆ ಜೀನ್ಸ್ ತೊಂದರೆಯಿಂದನೂ ಹೆಚ್ಚಿಗೆ ಕೊಲೆಸ್ಟ್ರಾಲ್ ಇದ್ದು ಚಿಕ್ಕ ಮಕ್ಕಳಲ್ಲೇ ಹಾರ್ಟ್ ಅಟ್ಯಾಕ್ ಬರ್ಬೋದು. PUC SLC ಸ್ಟೂಡೆಂಟ್ಸ್ಗೂ ಹಾರ್ಟ್ ಅಟ್ಯಾಕ್ ಬರ್ಬೋದು. ಇಂಥವರಲ್ಲಿ ಲೇಡೀಸ್ ಹೆಣ್ಮಕ್ಕಳಲ್ಲಿ ಅವರಲ್ಲಿ ಎದೆನೋ ಬರದೇ ಇರ್ಬೋದು, ಆಯಾಸ ಬರ್ಬೋದು, ಉಸಿರಾಟದ ತೊಂದರೆ ಥರ ಬರ್ಬೋದು. ಎಷ್ಟೋ ಸಲ ಈ ಉಸಿರಾಟದ ತೊಂದರೆ ಅಂತ ಕೊರೋನಾ ಟೆಸ್ಟಿಗೆ ಹೋಗಿಬಿಡ್ತಾರೆ. ಕೊರೋನಾ ಟೆಸ್ಟ್ ಎಲ್ಲ ಮಾಡಿ ಅದು ರಿಪೋರ್ಟ್ ಬಂದು 2-3 ದಿವಸ ಆದಮೇಲೆ ನಮ್ಮ ಹತ್ರ ಹಾರ್ಟ್ ಚೆಕಪ್ಪಿಗೆ ಬಂದಾಗ ಹಾರ್ಟ್ ಅಟ್ಯಾಕ್ 3 ದಿವಸ ಮುಂಚೆ ಆಗಿದೆ ಅಂತ ಗೊತ್ತಾಗುತ್ತೆ. ಈ ಥರ ಕೂಡ ಕೇಸಸ್ಸು ತುಂಬ ಬರ್ತಾ ಇದೆ. ಸೊ ನಾವು ಆಯಾಸ ಬಂದರೆ ಕೂಡ ನಾವು ಜ್ವರ ಇಲ್ಲ ಅಂದರೆ, ಕೆಮ್ಮು ಕಫ ಇಲ್ಲ ಅಂದರೆ ಹೃದಯದ ಚೆಕಪ್ ಫಸ್ಟ್ ಮಾಡಿಸಿ, ಆಮೇಲೆ ಅದು ಹೃದಯದ್ದೇನಿಲ್ಲ ಅಂದರೆ ಆ ಕಡೆ ಹೋಗ್ಬೋದು. ಎದೆನೋವು, ಆಯಾಸ ಆಯಿತು. ಇನ್ನೊಂದು ಸುಸ್ತು, ಏನು ಇಲ್ಲ ಸುಮ್ಮನೆ ಸುಸ್ತು, ಏನು ಕೆಲಸ ಮಾಡೋಕ್ಕಾಗ್ತಾ ಇಲ್ಲ, ಶಕ್ತಿ ಇಲ್ಲ ಅನ್ನೋಂಥ ಕೂಡ ಹಾರ್ಟಿನ ಲಕ್ಷಣ ಆಗುತ್ತೆ. ಇದು ಸಾಮಾನ್ಯವಾಗಿ ಈ ವಯಸ್ಸಾದಲ್ಲಿ 70 ಹೆಚ್ಚಿಗೆ ಇರೋರಲ್ಲಿ ಅದು ಕಾಣಿಸ್ಬೋದು. ಇನ್ನೊಂದು ತಲೆಸುತ್ತು, ತಲೆಚಕ್ರ ಬಂದು ಬೀಳೋದು, ಕಣ್ಣು ಕತ್ತಲೆ ಆಗಿಬಿಡೋದು, ಇದು ಕೂಡ ಹೃದಯದ ರೋಗದ ಒಂದು ಲಕ್ಷಣ. ಇನ್ನು ಕೆಲವರಿಗೆ ಎದೆ ಡಬ 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 ಬಡ್ಕೊಳ್ಳೋದು, ತುಂಬ ಫಾಸ್ಟಾಗಿ ಬಡ್ಕೊಂಡ್ಬಿಡುತ್ತೆ. ನಾರ್ಮಲಿ ಮಾಮೂಲಿಯಾಗಿ ಎಲ್ಲರಿಗೂ 60-100 ಕರೆಕ್ಟಾಗಿ ಬಡ್ಕೋಬೋದು, ಕೆಲವರಿಗೆ 150-200 ಬಡ್ಕೋಬೋದು. ಇದು ಕೂಡ ಹಾರ್ಟ್ನ ಅಟ್ಟಾಟಕ ಅಲ್ಲ, ಹೃದಯ ಬಡಿತದ ಏರುಪೇರು, ಇದು ಕೂಡ ಹೃದಯ ರೋಗ. ಇದಕ್ಕೂ ಕೂಡ ಟ್ರೀಟ್ಮೆಂಟ್ ಭಾಳ ಈಸಿ ಇರುತ್ತೆ. ಸೊ ಇದನ್ನು ನೀವು ಹಾರ್ಟಿನ ತೊಂದರೆ ಅಂತ ಅಂದ್ಕೊಂಡು ಬಂದು ನಾವು ಒಂದು ECG ಬೇರೆ ಚೆಕಪ್ ಮಾಡಿಸಿದಾಗಲೂ ನಮಗೆ ಗೊತ್ತಾಗುತ್ತೆ. ಇದು ಮುಖ್ಯವಾಗಿ ಹಾರ್ಟ್ ಅಟ್ಯಾಕ್ನ ಲಕ್ಷಣಗಳು, ಹಾರ್ಟಿನ ತೊಂದರೆಯ ಲಕ್ಷಣಗಳು. ಅಕಸ್ಮಾತ್ ನೀವು ಯಾವುದಾದ್ರೂ ಕ್ಲಿನಿಕ್ ಅಥವಾ ಆಸ್ಪತ್ರೆ ಅಥವಾ ಊರಿಂದ ದೂರ ಯಾವುದೋ ಒಂದು ಪ್ಲೇಸಲ್ಲಿದ್ದಾಗ ನಿಮಗೆ ಹೃದಯದ ತೊಂದರೆ ಇದೆ ಅಂತ ಅನಿಸಿದರೆ, ಏನೋ ಎದೆನೋವು ಬಂತು, ನಾ ಹೇಳಿದ ಲಕ್ಷಣ ಬೆವರು ಏನೋ ಬಂತು ಅಂದಾಗ, ಅನುಮಾನ ಇದ್ದಾಗ ಏನು ಮಾಡಬೇಕು ಅನ್ನೋದು ಕೆಲವೊಂದು ಪ್ರಶ್ನೆ. ಸೊ ಇದಕ್ಕೆ ಏನು ಮಾಡಬೇಕಂದ್ರೆ, ಮೊದಲನೇ ಎಲ್ಲದಕ್ಕಿಂತ ಪ್ರಾಮುಖ್ಯವಾಗಿ ಇರೋದು, ನಿಮಗೆ ಎದೆನೋ 5 ಒಳಗಡೆನೆ ಕಡಿಮೆ ಆಗುತ್ತೆ, 5 ಆದ್ರೂ ಹಾಗೆ ಇರುತ್ತೆ ಅನ್ನೋದು ಒಂದು ಇಂಪಾರ್ಟೆಂಟ್. 5 ಒಳಗಡೆನೆ ಕಡಿಮೆ ಆದರೆ ನೀವಾಗ ನೀವೇ ನೆಕ್ಸ್ಟ್ ಎಲ್ಲಿ ಹೋಗ್ಬೇಕಾಗುತ್ತೆ ಅಲ್ಲಿ ಹೋಗಿ ನೀವು ಚಿಕಿತ್ಸೆ ಪಡ್ಕೋಬೋದು ಅಥವಾ ಚೆಕಪ್ ಮಾಡಿಸ್ಬೋದು. 5 ಹೆಚ್ಚಿಗೆ ಇತ್ತು ಅಂತ ತಿಳ್ಕೊಂಡ್ರೆ ನೀವು ಎಲ್ಲಿರ್ತಿರೋ ಅಲ್ಲೇ ರೆಸ್ಟ್ ತೊಗೊಂಬಿಡಬೇಕು, ಅಲ್ಲೇ ಕೂತ್ಕೊಂಡು ರಿಲ್ಯಾಕ್ಸ್ ಆಗಬೇಕು, ಅಂದರೆ ಆರಾಮಾಗಿ ಕೂತ್ಕೋಬೇಕು. ಮತ್ತು ಯಾರು ಸುತ್ತಮುತ್ತ ಇದ್ದವ್ರಿಗೆ ಸಹಾಯಕ್ಕೆ ಕರಿಬೇಕಾಗುತ್ತೆ, ನೀವು ನೆಗ್ಲೆಕ್ಟ್ ಮಾಡೋಕ್ಕೆ ಆಗಲ್ಲ. 5 ಹೆಚ್ಚಿಗೆ ಇರೋ ಇದನ್ನವ್ರಿಗೆ ಯಾರಿಗಾದ್ರೂ ಬರೆದು ಸಹಾಯ ತಗೊಳ್ಳಲೇಬೇಕು, ಅವರ ಸಹಾಯದಿಂದ ಮತ್ತೆ ನೀವು ಆಸ್ಪತ್ರೆಗೆ ಹೋಗಲೇಬೇಕಾಗುತ್ತೆ. ಅದಕ್ಕಿಂತ ಮುಂಚೆ ಮತ್ತೆ ಏನೇನು ಮಾಡ್ಬೋದು ಅಂದರೆ, ಕೆಲವೊಂದು ಮಾತ್ರೆಗಳನ್ನು ಜೊತೆಗಿಟ್ಕೋಬೋದು. ಯಾರು BP ಇರೋರು, ಶುಗರ್ ಇರೋರು, ಅವಾಗೊಂದ್ಸಲ ಎದೆನೋವು ಬಂದಿರೋರು, ವೆಯ್ಟ್ ಜಾಸ್ತಿ ಇರೋರು, ಸ್ಮೋಕ್ ಮಾಡ್ತಾ ಇರೋರು, ಕೊಲೆಸ್ಟ್ರಾಲ್ ಜಾಸ್ತಿ ಇರೋರು, ಆಸ್ಪಿರಿನ್ ಮಾತ್ರೆ 300 mg 150 mg 2 ಮಾತ್ರೆ, ಕ್ಲೋಪಿಡೋಗ್ರಲ್ ಬಂದು ನಿಮ್ಮ ಡಾಕ್ಟ್ರಿಗೆ ಹೇಳಿದರೆ ಬರ್ಕೊಡ್ತಾರೆ, 75 mg 4 ಮಾತ್ರೆ, ಅಟೋರ್ವಾಸ್ಟಾಟಿಂದು 40 mg 2 ಮಾಡ್ತಾರೆ. ಸೊ ಈ ಮಾತ್ರೆಗಳು ಟೋಟಲ್ 8 ತೊಗೊಂಡ್ರೆ 100-50% ತೊಂದರೆ ನೀವು ಇನ್ನೂ 1 ಡಾಕ್ಟರ್ ಹತ್ರ ಬರೋಷ್ಟೊತ್ತಿಗೆ ಕಡಿಮೆ ಆಗಿಬಿಡುತ್ತೆ. ಜೊತೆಗೆ ಇನ್ನೂ ಒಂದು 4 ಕೆಳಗೆ ಇಟ್ಕೊಳ್ಳೋದು ಸಾರ್ಬಿಟ್ರೇಟ್ ಅಂತ ಮಾತ್ರೆ ಇದೆ, ಆದರೆ ಅದನ್ನು ನೀವು ಫಸ್ಟಿಗೆ ಇಟ್ಕೊಳ್ಳೋಕ್ಕಾಗಲ್ಲ, ಫಸ್ಟ್ ನಿಮ್ಮದು ಹಾರ್ಟಿನ ತೊಂದರೆ ಇದೆ ಅಂತ ಕನ್ಫರ್ಮ್ ಆದಮೇಲೆ, ಗ್ಯಾರಂಟಿ ಆದಮೇಲೆ ಆಮೇಲೆ ನೀವು ಅದನ್ನ ಇಟ್ಕೋಬೋದು. ಫಸ್ಟಿಗೆ ಏನು ಮಾಡ್ಬೋದು, ಈ 3 ಆಸ್ಪಿರಿನ್ ಮಾತ್ರೆ, ಕ್ಲೋಪಿಡೋಗ್ರಲ್ ಮಾತ್ರೆ, ಅಟೋರ್ಸ್ಟಾಟಿನ್ ಮಾತ್ರೆಯನ್ನು 8 ಯಾರು ಜಾಸ್ತಿ ಚಾನ್ಸಸ್ ಇದೆ ಹಾರ್ಟ್ ಬರೋ ತೊಂದರೆ ಬರೋರು, ಅವರು ಅವರ ಡಾಕ್ಟರ್ ಹತ್ರ ಹೇಳಿ ಒಂದು ಕಿಟ್ ಒಂದು ಕವರಲ್ಲಿ ಇಟ್ಕೊಂಡು ಎಮರ್ಜೆನ್ಸಿ ಜೇಬಲ್ಲಿ ಇಟ್ಕೊಂಡಿರ್ಬೋದು. ನಿಮಗೆ ಎದೆ ನೋವು ಬಂದರೆ, ಹಾರ್ಟಿನ ತೊಂದರೆ ಅನ್ನೋ ಡೌಟ್ ಬಂದರೆ, ಅವನ್ನ ತೊಗೊಂಡು ಅಲ್ಲಿಂದ ECG ಅಥವಾ ನಿಮ್ಮ ಡಾಕ್ಟರ್ ಚೆಕಪ್ಗೆ ಹೊರಡಬೇಕಾಗುತ್ತೆ. ಇನ್ನೊಂದು ವಿಷಯದ ಬಗ್ಗೆ ನಾನು ಹೇಳಬೇಕಂದ್ರೆ, ಎದೆನೋವಿಗೆ ಮನೆಮದ್ದು, ಕೆಲವೊಬ್ಬರು ಹಳ್ಳಿ ಕಡೆ ಮನೆಮದ್ದು ಎಡಗಡೆ ಮಲಗಿಸೋದು ಅಥವಾ ಜೋರ ಕೆಮ್ಮೋದು ಅಥವಾ ಬೇರೆ ಏನಾದರೂ ಮಾಡ್ಬೋದಾ ಅನ್ನೋದು ಕೂಡ ಕೆಲವರು ಒಬ್ರಿಗೊಬ್ರು ಮಾತಾಡ್ತಿರ್ತಾರೆ ಅಥವಾ ಕೆಲವೊಂದು ಮೆಸೇಜ್ ನೋಡಿ ಅದನ್ನು ಫಾಲೋ ಮಾಡ್ತಿರ್ತಾರೆ. ಯಾವುದೇ ಮನೆಮದ್ದು ಅಂತ ಇಲ್ಲ. ಎದೆನೋವು ಬಂದಾಗ, ಹೃದಯದ ತೊಂದರೆ ಅನಿಸಿದಾಗ ಸೀದಾ ನೀವು ಚೆಕಪ್ ಮಾಡಿಸಿ ಕನ್ಫರ್ಮ್ ಅದ್ರ ಬಗ್ಗೆ ಗೊತ್ತಾದರೆ ಅದರದ್ದು ಟ್ರೀಟ್ಮೆಂಟ್ನ ತೊಗೊಳ್ಬೇಕಾಗುತ್ತೆ. ಯಾವುದೇ ಮನೆಮದ್ದು ಇಲ್ಲ. ಕೆಲವೊಂದು ವಿಷಯಗಳು ಹೇಳಬೇಕಂತಂದರೆ, ಕಂಟಿನ್ಯೂಸ್ ಆಗಿ ಹಿಂಗೆ ಪದೇ ಪದೇ ಕೆಮ್ಮು ಬಿಟ್ಟರೆ ನಿಮಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರಲ್ಲ, ಅದು ಹಾರ್ಟ್ ಅಟ್ಯಾಕಿಗಲ್ಲ. ಹಾರ್ಟ್ ಅಟ್ಯಾಕ್ನಲ್ಲೇ ಇನ್ನೊಂದು VT ಅಂತ ಕರಿತೀವಿ, ವೆಂಟ್ರಿಕ್ಯುಲರ್ ಟಕಿಗಳೇ. ಕೆಲವೊಂದ್ಸಲ ಏನಾಗುತ್ತೆ, ಎಲ್ಲೋ ದೂರ ಇದ್ದಾಗ ಹಾರ್ಟ್ ಇದ್ದಕ್ಕಿದ್ದಾಗ 200-300 ಥರ ಬಡ್ಕೊಂಬಿಟ್ಟು 5-8 ತೀರ್ಕೊಂಬಿಡ್ತಾರೆ, ಆಸ್ಪತ್ರೆಗೆ ಬರೋಕ್ಕಾಗಲ್ಲ. ಅದನ್ನ VT ವೆಂಟ್ರಿಕ್ಯುಲರ್ ಫಿಬ್ರಿಲೇಷನ್ ಅಥವಾ ವೆಂಟ್ರಿಕ್ಯುಲರ್ ಟಕಿಕಾರ್ಡಿಯಾ ಅನ್ನೋ ಒಂದು ಕಾಯಿಲೆ ಇದೆ.
ಅದ್ರ ಬಗ್ಗೆ ಅಳಿವು ತಿಳ್ಕೊಳಕಾಗಂಥ ಶಕ್ತಿ ಇರೋರಿಗೆ ಅದು ಅಂತ ಅನಿಸಿದ್ರೆ, ಸಡನ್ನಾಗಿ ಚಕ್ರ ಬಂದು ಬಿದ್ದುಬಿಟ್ಟು ಹಾರ್ಟ್ ಹೆಚ್ಚು ಕಡಿಮೆ ಬೆಳೀತಾ ಇದೆ ಅನ್ನೋದು ಗೊತ್ತಾದರೆ, ಆ ಟೈಮಲ್ಲಿ ಪದೇ ಪದೇ ಕೆಮ್ಮಿದ್ರೆ ಆ ಹಾರ್ಟ್ ಬೀಟು ಸ್ವಲ್ಪ ತಾನೇ ಕಡಿಮೆ ಆಗುತ್ತೆ. ಬಟ್ ಇದನ್ನು ಮಾಮೂಲಿಯಾಗಿ ಎಲ್ಲರೂ ಪಾಲಿಸ್ಬೇಡ್ರಿ. ಎದೆ ನೋವು ಬಂದ ತಕ್ಷಣ ಕೆಮ್ಮಕ್ಕೆ ಶುರು ಮಾಡಬೇಡ್ರಿ. ಯಾವುದು ಇನ್ನೂ ಹೆಚ್ಚಿಗೆ ತೊಂದರೆ ಆಗ್ಬೋದೇ ಹೊರತು ಬೆನಿಫಿಟ್ಟಿಂದ ಯಾವುದೇ ನೀವು ಮನೆ ಮದ್ದು ಅಂತ ಎದೆ ನೋವಿಗೆ ಅಥವಾ ಉಸಿರಾಟದ ತೊಂದರೆಗೆ ಏನೂ ಮಾಡೋಕ್ಕೆ ಹೋಗ್ಬೇಡಿ. ಪದೇ ಪದೇ ಕೆಮ್ಮದು ಅದು ಇದು ಏನೂ ಮಾಡೋಕ್ಕೆ ಹೋಗ್ಬೇಡಿ. ಆದಷ್ಟು ನಿಮಗೆ ಏನಾದ್ರು ತೊಂದರೆ ಇದ್ದರೆ ನಿಮ್ಮ ವೈದ್ಯರನ್ನು ಕಾಣಿ, ಅವರು ಚೆಕಪ್ ಮಾಡಿ ನಿಮಗೆ ಏನು ಮಾಡಬೇಕು ಅಂತ ಹೇಳ್ಕೊತಾರೆ. ಈ ಕೊರೋನಾ ಟೈಮಲ್ಲಿ, ಕೊರೋನಾ ಎಲ್ಲ ಕಡೆ ನಡೀತಿರೋ ಟೈಮಲ್ಲಿ ನಾನು ಕೆಲವೊಂದು ವಿಷಯಗಳನ್ನು ಜನಕ್ಕೆ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ಮನೆಯಿಂದ ಹೊರಗಡೆ ಹೊರಟ ನಂತರ ಮನೆಯಿಂದ ವಾಪಸ್ ಬರೋವರೆಗೂ ಯಾವಾಗಲೂ ದಯವಿಟ್ಟು ಯಾವುದಾದ್ರೂ ಒಂದು ಮಾಸ್ಕ್ ಅಥವಾ ಮುಖಕವಚವನ್ನು ಉಪಯೋಗಿಸ್ಬೇಕು. ಎಲ್ಲದಕ್ಕಿಂತ ಮುಖ್ಯವಾಗಿ ನೀವು ಅಲ್ಲಿಂದ ಹೊರಟ ಮೇಲೆ ಅದನ್ನು ಟಚ್ ಮಾಡಬಾರ್ದು, ಮುಟ್ಟಬಾರ್ದು. ಪದೇ ಪದೇ ಮುಟ್ಟೋದ್ರಿಂದ ಮತ್ತೆ ಕೈಗೆ ವೈರಾಣು ಬರುತ್ತೆ, ಆಮೇಲೆ ಮುಟ್ತೀರಾ ಇನ್ನೊಂದು ಕಡೆ ಸ್ಪ್ರೆಡ್ ಆಗುತ್ತೆ. ನೀವು ಮಧ್ಯದಲ್ಲಿ ಯಾವಾಗಾದರೂ ಮುಟ್ಟಬೇಕಂದ್ರೆ ಕೈಯನ್ನು ವಾಶ್ ಮಾಡಬೇಕು, ಮುಟ್ಟಬೇಕು, ತೆಗಿಬೇಕು, ಮತ್ತೆ ಹಾಕೊಂಡು ಮತ್ತೆ ವಾಶ್ ಮಾಡಬೇಕು. ಮತ್ತೆ 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 ಮುಟ್ಟೋದು, ಕೆಳಗಿಳಿಯೋದು, ಮೇಲಡೋದು, ಕುತ್ತಿಗೆಗೆ ಹಾಕ್ಕೊಳ್ಳೋದು ಏನೂ ಕೂಡ ಮಾಡಬೇಡಿ. ಮಾಸ್ಕ್ ಹಾಕ್ಕೊಂಡಿದ್ರು ಕೂಡ ಆದಷ್ಟು ಎಲ್ಲೆಲ್ಲಿ ಸಾಧ್ಯನೋ ಅಲ್ಲಿ ಅಲ್ಲಿ ಒಂದು 6 ಅಡಿಯಷ್ಟು ದೂರವನ್ನು ಮೇಂಟೈನ್ ಮಾಡೋಕ್ಕೆ ಟ್ರೈ ಮಾಡಿ. ಎಲ್ಲದಕ್ಕಿಂತ ಮುಖ್ಯವಾಗಿ ಅಂದರೆ ಕ್ಲೋಸ್ಡ್ ರೂಮ್ ಅಂದರೆ ಒಂದೇ ಜಾಗದಲ್ಲಿ ಭಾಳ ಜನ ಇರುವಂಥ ಜಾಗದಲ್ಲಿ ನೀವು ಆದಷ್ಟೂ ಮಾಸ್ಕನ್ನು ಕಂಪ್ಲೀಟಾಗಿ ಕಂಪಲ್ಸರಿಯಾಗಿ ಹಾಕಬೇಕಾಗುತ್ತೆ. ನೀವು ಏನನ್ನೇ ಮುಟ್ಲಿ ಹೊರಗಡೆ ಏನೇ ಮಾಡಿ, ಮನೆಗೆ ವಾಪಸ್ ಹೋದ್ಮೇಲೆ ಆದಷ್ಟು ಕೈನ ಕಾಲನ್ನು ಚೆನ್ನಾಗಿ ವಾಶ್ ಮಾಡಿ. ಚಪ್ಪಲನ್ನ ಮನೆ ಒಳಗಡೆ ತಗೊಂಡೋಗ್ಬೇಡಿ. ಸಾಧ್ಯ ಆದರೆ ಮನೆಗೆ ಬಂದ ತಕ್ಷಣ ಹೊರಗಡೆ ಎಲ್ಲರ ಜಾಸ್ತಿ ಸುತ್ತಾಡಿ ಬಂದಿದ್ದರೆ ಸ್ನಾನನೇ ಮಾಡಿಬಿಡಿ, ಹಾಕೊಂಡು ಬಟ್ಟೆಗಳನ್ನು ತೆಗೆದುಬಿಟ್ಟು ವಾಶಿಗೆ ಹಾಕ್ಬಿಡಿ. ಸೊ ಈ ರೀತಿ ಮೇಂಟೈನ್ ಮಾಡಿದರೆ ನಾವು ಕೊರೋನಾ ಕಡಿಮೆ ಮಾಡ್ಬೋದು ಅನ್ನೋ ಒಂದು ಅಭಿಪ್ರಾಯ. ಹಾಂ, ಕೆಲವೊಂದು ವಿಷಯ ಚಿಕ್ಕ ಮಕ್ಕಳಲ್ಲಿ ಕೊರೋನಾ ಬಗ್ಗೆ ಕೆಲವೊಂದು ಹೇಳೋಕೆ ಇಷ್ಟಪಡ್ತೀನಿ. WHOದವರು 12 ವರ್ಷಕ್ಕಿಂತ ಚಿಕ್ಕವರಲ್ಲಿ ಆದಷ್ಟು ಮಾಸ್ಕ್ ಏನು ಉಪಯೋಗಿಸೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಯಾಕಂದರೆ 12 ವರ್ಷಕ್ಕಿಂತ ಚಿಕ್ಕವರಲ್ಲಿ ಕೊರೋನಾ ತುಂಬ ಹೆಚ್ಚಿಗೆ ಪ್ರಾಬ್ಲಮ್ ಕೊಡೋ ಚಾನ್ಸಸ್ ಕಡಿಮೆ, ತುಂಬ ಹೆಚ್ಚಿಗೆ ಪ್ರಾಬ್ಲಮ್ ಏನು ಆಗಲಿಕ್ಕಿಲ್ಲ. ಆದರೆ ಒಂದು ವಿಷಯ ಮುಖ್ಯವಾಗಿ ನಾವು ನೆನಪಿಟ್ಕೊಳ್ಬೇಕಾದಂತಂದರೆ, ಮಕ್ಕಳಲ್ಲಿ ಕೊರೋನಾ ಬಂದರೆ ಅವಕ್ಕೆ ಗೊತ್ತೇ ಆಗೋದಿಲ್ಲ. ಅವಕ್ಕೆ ಜ್ವರನೂ ಬರದೇ ಇರ್ಬೋದು, ಕೆಮ್ಮು ಕಫನೂ ಬರದೇ ಇರ್ಬೋದು. ಆದರೆ ಅವರಿಂದ ಉಳಿದವರಿಗೆ ಅಂದರೆ ಮನೆಯಲ್ಲಿ ಅಜ್ಜ ಅಜ್ಜಿ ಅಥವಾ ಉಳಿದವರಿಗೆ ಬರೋ ಚಾನ್ಸಸ್ ಜಾಸ್ತಿ. ಹೀಗಾಗಿ ಕೊರೋನಾ ತುಂಬ ಹರಡ್ಬಿಡುತ್ತೆ. 12 ವರ್ಷದ ಮೇಲಿನವರು ಮಾಸ್ಕನ್ನು ಉಪಯೋಗಿಸ್ಬೋದು. ಸ್ಕೂಲ್ ಇನ್ನೂ ತುಂಬ ಕಡೆ ಸ್ಟಾರ್ಟ್ ಆಗಿಲ್ಲ, ಸ್ಕೂಲ್ಗಳು ಶುರು ಆದರೆ ಸ್ಕೂಲಲ್ಲಿ ಕೂಡ ಅವರು ಎಲ್ಲವನ್ನು ಮಾಸ್ಕ್ ಹಾಕ್ಕೊಳ್ಳೋದು, ಕೈ ಹ್ಯಾಂಡ್ ವಾಶ್ ಮಾಡೋದು ಎಲ್ಲವನ್ನು ಕೂಡ ಹೇಳ್ಕೊಡ್ಬೋದು. 12 ವರ್ಷಕ್ಕಿಂತ ಚಿಕ್ಕವರಿಗೆ ಹೇಳ್ಕೊಡೋದು ಭಾಳ ಕಷ್ಟ ಆಗುತ್ತೆ. ಅವ್ರಿಗೆ ತೊಂದರೆ ಆಗದಿದ್ರು ಅವರಿಂದ ತುಂಬ ಜನಕ್ಕೆ ಕೊರೋನಾ ಹರಡೋ ಚಾನ್ಸಸ್ ಜಾಸ್ತಿ ಇದೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಒತ್ತಿ.